ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲೀನರಿ ನಾವು ಇವತ್ತು ಲಾಸ್ಟ್ ವಿಡಿಯೋದಲ್ಲಿ ರಬ್ಬರಿ ಮಾಡೋದನ್ನ ಕಲ್ತಿದ್ವಿ ಇವತ್ತು ಜಿಲೇಬಿ ಮಾಡೋದನ್ನು ಕಲಿಯೋಣ ನಾನು ಇವತ್ತು ಜಿಲೇಬಿಗೆ ಎರಡು ಕಪ್ ಮೈದಾ ತಗೊಳ್ತಾ ಇದ್ದೀನಿ ಈಗ ಎರಡು ಕಪ್ ಮೈದಾಗೆ ಒಂದು ಕಾಲು ಕಪ್ ಅಂದರೆ ಒನ್ ಫೋರ್ತ್ ಅಷ್ಟು ಮೊಸರನ್ನ ತೊಗೊಳ್ತಾ ಇದ್ದೀನಿ ಇದು ಇನ್ಸ್ಟೆಂಟ್ ಜಿಲೇಬಿ ಆಗಿರೋದ್ರಿಂದ ಮೊಸರು ಹಾಕ್ಕೋಬೇಕು ಆಮೇಲೆ ನಾನು ಕಾಲು ಕಪ್ನ ನೀರು ನಾಲ್ಕು ಸರಿ ಯೂಸ್ ಮಾಡ್ತೀನಿ ಅಲ್ಲಿಗೆ ಒಂದು ಫುಲ್ ಕಪ್ಪಷ್ಟು ನೀರು ಬೇಕಾಗುತ್ತೆ ಎರಡು ಕಪ್ಪು ಮೈದಾ ಕಾಲು ಕಪ್ಪು ಮೊಸರು ಮತ್ತು ಕಾಲು ಕಪ್ಪನ್ನು ನಾಲ್ಕು ಸರಿ ನೀರು ಹಾಕಬೇಕಾಗುತ್ತೆ ಇದು ಫರ್ಮೆಂಟೇಷನ್ ಮಾಡೋದಿಲ್ಲ ನಾವು ಅಥೆಂಟಿಕ್ ವೇ ಆದರೆ ಒನ್ ಡೇ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಪೂರ್ತಿ ಫರ್ಮೆಂಟ್ ಆಗೋಕ್ಕೆ ಬಿಡ್ತಾರೆ ಆವಾಗ ಮೊಸರು ಹಾಕೋದು ಬೇಕಾಗಿಲ್ಲ ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ ಮೊಸರನ್ನ ಹಾಕಿ ಮಾಡ್ತಾಯಿದ್ದೀವಿ ಈಗ ನೋಡಿ ಈ ಥರ ಮೈದಾ ಹಿಟ್ಟು ಮೊಸರು ಮತ್ತು ನೀರನ್ನ ಸ್ವಲ್ಪ ಸ್ವಲ್ಪ ನೋಡ್ಕೊತಾ ಕಲ್ಸ್ಕೊಳ್ತಾ ಬರಬೇಕು ಈಗ ಮತ್ತೆ ನಾನು ಸೆಕೆಂಡ್ ಒನ್ ಫೋರ್ತ್ ಕಪ್ ಅಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಇದನ್ನು ಗಂಟಿ ಇರೋ ಥರ ಚೆನ್ನಾಗಿ ಕಲಿಸ್ಕೋಬೇಕು ನೀರನ್ನ ನೋಡಿಕೊಂಡು ಹಾಕ್ಕೋಬೇಕು ತುಂಬ ಫ್ಲೋಯಿ ಕನ್ಸಿಸ್ಟೆನ್ಸಿ ಬೇ ಬೇಡ ಇದಕ್ಕೆ ಯಾಕೆಂದರೆ ನಾವು ಜಿಲೇಬಿನ ಇದರಲ್ಲಿ ಫ್ರೈ ಮಾಡೋದ್ರಿಂದ ಅದು ಮೋಲ್ಡಲ್ಲಿ ಹಿಂಗೆ ಹಾಕ್ತಾ ಬರಬೇಕು ಸೊ ಹಂಗಾಗಿ ತುಂಬ ಫ್ಲೋಯಿ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಅದನ್ನು ಮಾಡೋದು ಸೊ ಈ ಥರ ನೋಡಿಕೊಂಡು ನೀರನ್ನ ಕಲ್ಸ್ಕೊಳ್ತಾ ಬರಬೇಕು ಈ ಥರ ನೋಡಿ ಹಿಂಗೆ ಗಂಟಿಂದರೋ ಥರ ಚೆನ್ನಾಗಿ ಬಿಟ್ಟು ಮಾಡ್ತಾ ಬರಬೇಕು ನೋಡಿ ಈ ಥರ ಇನ್ನೂ ಅದು ಕನ್ಸಿಸ್ಟೆನ್ಸಿ ಬಂದಿಲ್ಲ ಸೊ ಇನ್ನೂ ಕೈಯಾಡ್ತಾ ಇರಬೇಕು ಈಗ ಮತ್ತೆ ಎಷ್ಟು ಬೇಕೋ ನೀರು ನೋಡಿಕೊಂಡು ಹಾಕ್ಕೊಳ್ತಾ ಇರಬೇಕು ಟೋಟಲ್ ಆಗಿ ನನಗೆ ಒಂದು ಕಪ್ ನೀರು ಹಿಡ್ದಿದೆ ಎರಡು ಕಪ್ಪು ಮೈದಾಗೆ ಈ ಥರ ಯಾಕೆಂದರೆ ಕಾಲು ಕಪ್ಪು ಮೊಸನ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಸ್ವಲ್ಪ ಗಂಟೆಲ್ಲ ಹೋಯಿತು ಈ ಥರ ಬಂದಿದೆ ಇನ್ನೂ ಅದು ನಮಗೆ ಆ ಕನ್ಸಿಸ್ಟೆನ್ಸಿ ಬರಬೇಕು ಚೆನ್ನಾಗಿ ಕೈಯಾಡ್ತಾ ಇರಬೇಕು ಈ ಥರ ಬೀಟ್ ಮಾಡ್ತಾ ಇರಬೇಕು ಅದೊಂಥರ ಎಳಿತಾ ಇರುತ್ತೆ ರಬ್ಬರ್ ಥರ ಆ ಥರ ಬರುತ್ತೆ ನೆಕ್ಸ್ಟ್ ಅದು ರಬ್ಬರ್ ಕನ್ಸಿಸ್ಟೆನ್ಸಿ ಅಂದರೆ ರಿಬ್ಬನ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಅದು ನೋಡಿ ಈ ಥರ ರಿಬ್ಬನ್ ಕನ್ಸಿಸ್ಟೆನ್ಸಿ ಬಂದರೆ ಹಿಟ್ಟು ರೆಡಿ ಅಂತ ಅದನ್ನು ನಾನು ಒಂದು ಸಹ ಅರ್ಧ ಗಂಟೆ ಅಥವಾ ಹದಿನೈದು ನಿಮಿಷಕ್ಕೆ ನೆನೆಯೋಕ್ಕೆ ಸೈಡಲ್ಲಿ ಇಡ್ತೀನಿ ಈಗ ಇದಕ್ಕೆ ಫಸ್ಟು ನಾವು ಸಕ್ಕರೆ ಪಾಕ ಅಂದರೆ ಶುಗರ್ ಸಿರಪ್ನ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಒಂದು ಬೌಲು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಸಕ್ಕರೆ ಪಾಕ ಮಾಡೋದಕ್ಕೆ ಇಟ್ಕೊಳ್ಳೋಣ ಇದು ತುಂಬ ಥ್ರೆಡ್ ಲೈಕ್ ಕನ್ಸಿಸ್ಟೆನ್ಸಿ ಆ ಥರ ಎಲ್ಲ ಏನು ಬೇಕಾಗಿಲ್ಲ ಶುಗರ್ ಸಿರಪ್ಪು ನಾವು ಜಾಮೂನ್ಗೆಲ್ಲ ಹೆಂಗೆ ಮಾಡ್ಕೊಳ್ತೀವಲ್ಲ ಅದೇ ಥರ ಸಾಕು ಸಿರಪ್ಪು ಈ ಥರ ನೋಡಿ ಇನ್ನು ಇನ್ನೊಂದು ಸ್ವಲ್ಪ ಕಟ್ಟಿ ಆದರೆ ಸಾಕು ಗೊತ್ತಾಗುತ್ತೆ ನಿಮಗೆ ಸುಮ್ಮನೆ ಒಂದೇಳೆ ಅಂಟೋ ಥರ ಬಂದರೆ ಆಯಿತು ಪಾಕ ಶುಗರ್ ಸಿರಪ್ಪು ಸೊ ಯಾಕೆಂದರೆ ಜಿಲೇಬಿ ಅದರೊಳಗೆ ನೆನೀಬೇಕಲ್ವ ಸೊ ಹಾಗಾಗಿ ತುಂಬ ಗಟ್ಟಿ ಮಾಡಿಕೊಂಡ್ರೆ ಅದು ಹೀರ್ಕೊಳ್ಳೋದಿಲ್ಲ ಜಿಲೇಬಿ ಸೊ ಈ ಥರ ಮಾಡಬೇಕು ನಾನೊಂದು ಸ್ವಲ್ಪ ಅದಕ್ಕೆ ಕೇಸರಿ ದಳ ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ನಿಂಬೆ ರಸನೂ ಹಾಕಬೇಕು ಅದಕ್ಕೆ ಹುಳಿನೂ ಬರುತ್ತೆ ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಕಲರು ಇರುತ್ತೆ ಈಗ ನಮ್ಮ ಶುಗರ್ ಸಿರಪ್ ರೆಡಿ ಆಯಿತು ಈಗ ನಾವೇನು ಹಿಟ್ಟನ್ನು ಕಲಸಿ ಅಲ್ಲಿ ಒಂದು ಹದಿನೈದು ನಿಮಿಷ ನೆನೆಯೋಕ್ಕೆ ಇಟ್ಟಿದ್ದೀವಲ್ಲ ಆ ಹಿಟ್ಟಿಗೆ ನಾನು ಇಲ್ಲಿ ಇನೋ ಯೂಸ್ ಮಾಡ್ತಾಯಿದ್ದೀನಿ ಇದು ಹಾಫ್ ಟೀ ಸ್ಪೂನ್ ಇದು ಇನೋ ಇನ್ನೊನಾದರೂ ಬಳಸ್ಬೋದು ಇಲ್ಲ ಬೇಕಿಂಗ್ ಸೋಡಾನಾದ್ರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಈನೋನ ಇದ್ದೀನಿ ಅದಕ್ಕೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು ಈನೋ ಹಾಕೋದ್ರಿಂದ ಆ್ಯಕ್ಟಿವೇಟ್ ಆಗುತ್ತೆ ಸೊ ಈಗ ಹಿಟ್ಟಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟೊತ್ತಿಗೆ ನಾವು ಅಲ್ಲಿ ಒಂದು ಪಾತ್ರೆಯಲ್ಲಿ ಅಥವಾ ಕಡಾಯಿನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು ಎಣ್ಣೆ ಅಥವಾ ತುಪ್ಪ ದೇಸಿಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ಕಾಯಕ್ಕೆ ಇಟ್ಕೋಬೇಕು ಈಗ ನಾನು ಸ್ವಲ್ಪ ಇದಕ್ಕೆ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ ನನಗೆ ಎಲ್ಲೋ ಕಲರ್ ಇಷ್ಟ ಬೇಕಾದ್ರೆ ಆರೆಂಜ್ ಕಲರು ಹಾಕ್ಕೋಬೋದು ನಾನಿಲ್ಲಿ ಎಲ್ಲೋ ಫುಡ್ ಕಲರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ಇದೇ ಕನ್ಸಿಸ್ಟೆನ್ಸಿಲಿ ಇರಬೇಕು ಈ ಥರ ಎಲ್ಲೋ ಕಲರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೈಟಾಗಿ ಈನೂ ಹಾಕಿದ್ಮೇಲೆ ಲೈಟಾಗಿ ಕೈ ಆಡಬೇಕು ತುಂಬ ಲೈಟಾಗಿ ಮಾಡಬೇಕಷ್ಟೇ ಅದನ್ನು ಈಗ ಇದನ್ನು ನಾವೊಂದು ಮೌಲ್ಡ್ ಅಂದರೆ ಒಳಗೆ ನಾಸಲ್ ಇರಬೇಕು ಆ ಥರದ ಒಳಗಡೆ ನಾವೀಗ ಕೆಚಪ್ ಎಲ್ಲ ಹಾಕೋಕ್ಕೆ ತಂದಿರ್ತೀವಲ್ಲ ಬಾಟ್ಲು ನಾಸಲ್ಲಿ ಇರೋದು ಸೊ ಆ ಒಳಗೆ ಇದಾದರೆ ಈಸಿ ಆಗುತ್ತೆ ಮುಂಚೆ ಎಲ್ಲ ತುಂಬ ಕಷ್ಟ ಆಗ್ತಿತ್ತು ಅಂದರೆ ಒಳಗೆಲ್ಲ ಹಾಕ್ಕೊಂಡು ಮಾಡೋದು ಕಷ್ಟ ಆಗ್ತಿತ್ತು ಈಗ ಈ ಥರ ಕೆಚಪ್ ಬಾಟ್ಲಲ್ಲೇ ಮಾಡ್ತಾಯಿದ್ದೀನಿ ನಮ್ಮ ಎಣ್ಣೆ ಕಾದಿದೆ ಬೇಕಂದರೆ ಸ್ವಲ್ಪ ಹಾಕಿ ನೋಡಿ ಎಣ್ಣೆ ಕಾದಿದೆ ಅಂತ ಗೊತ್ತಾಗುತ್ತೆ ಇವಾಗ ನಾವು ಜಿಲೇಬಿನ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ತುಂಬ ಹೈ ಫ್ಲೇಮು ಇಡಬಾರ್ದು ತುಂಬ ಲೋ ಫ್ಲೇಮು ಇರಬಾರ್ದು ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆ ಇರಬೇಕು ಈ ಥರ ಸ್ವಲ್ಪ ಗ್ಯಾಪ್ ಕೊಟ್ಟು ಈ ಥರ ಒಂದರಿಂದ ಒಂದಕ್ಕೆ ಸ್ವಲ್ಪ ಗ್ಯಾಪ್ ಕೊಡಬೇಕು ನಾನು ಇಲ್ಲಿ ಒಂದು ಐದರಿಂದ ಆರನ್ನ ಹಾಕ್ತಾಯಿದ್ದೀನಿ ಜಿಲೇಬಿದು ಈ ಥರ ರೌಂಡ್ ರೌಂಡಕ್ಕೆ ಮಾಡ್ತಾ ಹೋಗಬೇಕು ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ಅದಕ್ಕೆ ಹಿಟ್ಟನ್ನು ಯಾವಾಗಲೂ ಅದೇ ಕನ್ಸಿಸ್ಟೆನ್ಸಿ ರಿಬ್ಬರ್ನ ಕನ್ಸಿಸ್ಟೆನ್ಸಿನಲ್ಲೇ ಕಲಿಸ್ಕೋಬೇಕು ತೆಳ್ಳಗೆ ಹಾಕ್ಬಿಟ್ರೆ ಫ್ಲೋಯಿ ಕನ್ಸಿಸ್ಟೆನ್ಸಿ ಆದರೆ ಜಿಲೇಬಿ ಹಾಕೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಈ ಥರ ಹಿಂಗೆ ರೌಂಡ್ ರೌಂಡ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಬೇಯೋಕ್ಕೆ ಬಿಡಬೇಕು ಸೊ ಇದನ್ನು ಈ ಥರ ಲೋ ಮೀಡಿಯಮಲ್ಲೇ ನೋಡ್ತಾ ಇರಬೇಕು ಇದು ಸ್ವಲ್ಪ ಹೊತ್ತು ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಬಬಲ್ಸ್ ಕಮ್ಮಿ ಆಗುತ್ತೆ ಅಂತಂದಾಗ ಅದನ್ನು ಫ್ಲಿಪ್ ಮಾಡಬೇಕು ಅಂದರೆ ತಿರುಗಿಸ್ಬೇಕು ಅದು ಈ ಥರ ಸ್ಪೇಸ್ ಕೊಟ್ಟು ಹಾಕಬೇಕು ತುಂಬ ಹಾಕಬಾರ್ದು ಕಡಾಯಿ ತುಂಬ ಹಾಕ್ಬಿಟ್ರೆ ಒಂದಕ್ಕೊಂದು ಅದನ್ನು ಫ್ರೈ ಆಗೋಕ್ಕೇ ಕಷ್ಟ ಆಗುತ್ತೆ ಸೊ ಈ ಥರ ಸ್ಪೇಸ್ ಕೊಟ್ಟು ಕೊಟ್ಟು ಈ ಥರನೇ ಹಾಕಬೇಕು ಕ್ಲೀನಾಗಿ ಫ್ರೈ ಆಯಿತು ಒಂದು ಸೈಡು ಅದನ್ನು ಫ್ಲಿಪ್ ಮಾಡಿನೂ ಎಲ್ಲ ಆದಮೇಲೆ ಫ್ರೈ ಆಯಿತು ಈಗ ನಾವು ಅದು ಫ್ರೈ ಆಗಿರೋದನ್ನು ಶುಗರ್ ಸಿರಪ್ ಪಾತ್ರೆ ಏನಿರುತ್ತಲ್ಲ ಅದರೊಳಗೆ ಹಾಕ್ಕೊಳ್ತಾ ಇದ್ದೀವಿ ಇದನ್ನು ತುಂಬಾ ನೆನೆಯೋಕ್ಕೆ ಬಿಡಬಾರ್ದು ಸುಮ್ಮನೆ ಎರಡು ಸೆಕೆಂಡು ಒಂದು ಸೈಡು ಇನ್ನೊಂದೆರಡು ಸೆಕೆಂಡು ಇನ್ನೊಂದು ಸೈಡು ಎರಡು ಸೈಡನ್ನು ತಿರುಗಿಸಿ ಶುಗರ್ ಸಿರಪ್ ನೆನೆಯೋಕ್ಕೆ ಬಿಡ್ಬೇಕಷ್ಟೇ ಅದರೊಳಗೆ ಹಾಕಿಬಿಟ್ಬಿಡಬಾರ್ದು ಮೆತ್ತಗಾಗ್ಬಿಡುತ್ತೆ ಇದು ನಾವು ಮಾಡ್ತಾ ಇರೋದು ಕ್ರಿಸ್ಪಿ ಜಿಲೇಬಿ ಆಗಿರೋದ್ರಿಂದ ಈ ಥರ ಎರಡೆರಡು ಸೆಕೆಂಡ್ ಒಂದು ಸೈಡ್ ಎರಡು ಸೆಕೆಂಡು ಇನ್ನೊಂದು ಸೈಡ್ ಎರಡು ಸೆಕೆಂಡು ಈ ಥರ ನೆನೆಸ್ಬಿಟ್ಟು ಬಿಡಬೇಕಷ್ಟೇ ಈಗ ಇದನ್ನು ನಾವು ನಮ್ಮದು ಸರ್ವಿಂಗ್ ಟ್ರೇನಲ್ಲೋ ತೆಗೆದು ಇಟ್ಬಿಟ್ಟು ಅದ್ರ ಮೇಲೆ ನಟ್ಸು ಹಾಕಬೇಕು ಸೊ ಪಿಸ್ತಾನ ಹಾಕಿದ್ದೀನಿ ನಾನು ಚಾಪ್ ಮಾಡಿರೋ ಪಿಸ್ತಾನ ಹಾಕಿದ್ದೀನಿ ಇದನ್ನು ನಾವು ನಾವು ಮಾಡಿದ್ವಲ್ಲ ಲಾಸ್ಟ್ ವೀಡಿಯೋದಲ್ಲಿ ರೊಬ್ರಿನ ಅದ್ರ ಜೊತೆ ತಿನ್ಬೋದು ಇಲ್ಲ ಹಾಗೇನೂ ಕ್ರಿಸ್ಪಿ ಸ್ಟಾರ್ಟಿಂಗ್ ಅಂತೂ ತುಂಬಾ ಕ್ರಿಸ್ಪಿ ಕ್ರಿಸ್ಪಿ ಇರುತ್ತೆ ಚೆನ್ನಾಗೂ ಇರುತ್ತೆ ಕ್ರಿಸ್ಪಿ ಮತ್ತು ಒಳಗಡೆ ಜ್ಯೂಸಿಯಾಗಿರುತ್ತೆ ನೋಡಿ ಈ ಥರ ಈಗ ಮುರಿದಿರೋದು ಎಷ್ಟು ಕ್ರಿಸ್ಪಿಯಾಗಿದೆ ಒಳಗಡೆ ಆ ಶುಗರ್ ಸಿರಪ್ ಎಲ್ಲ ಹಿರಿಕೊಂಡು ಜ್ಯೂಸಿಯಾಗೂ ಇರುತ್ತೆ ಸೊ ಅಲ್ಲಿಗೆ ನಮ್ಮ ಜಿಲೇಬಿ ರೆಡಿ ಇದೆ ಇದನ್ನು ನಾವು ರಬ್ಬರಿ ಜೊತೆ ತಿಂದರೆ ಈ ಟೇಸ್ಟು ಇನ್ನೂ ಚೆನ್ನಾಗಿ ಆ್ಯಡ್ ಆಗುತ್ತೆ ಅಂದರೆ ಎನ್ಹಾನ್ಸ್ ಆಗುತ್ತೆ ಈ ಥರ ನೀವು ಮಾಡಿ ಟ್ರೈ ಮಾಡಿ ಇನ್ಸ್ಟಂಟ್ ಜಿಲೇಬಿ ಮನೆಯಲ್ಲೇ ಮಾಡಿ ಎಂಜಾಯ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ ಯು